ಇಬ್ಬರು ತಪ್ಪದೆ ಎಡಬಿಡದೆ ದೇವರ ಸನ್ನಿಧಿಯಲ್ಲಿ ಮೊಣಕಾಲಲ್ಲಿ ನಿಲ್ಲುವಂಥ ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯ. ದೇ ಆರ್ ದ ಪ್ರೇಯಿಂಗ್ ಪೀಪಲ್. ಆಮೇನ್. ಪ್ರಾರ್ಥಿಸುವಂಥ ಒಂದು ಒಳ್ಳೆಯ ದೇವ ಮಕ್ಕಳು. ಪ್ರಾರ್ಥಿಸುವಂಥ ತಂದೆ ತಾಯಿ ತನ್ನ ಮಕ್ಕಳಿಗೆ ಆಶೀರ್ವಾದ. ಹಲ್ಲೆಲೂಯ. ಸಂಪಾದಿಸುವ ತಂದೆ ತಾಯಿಗಿಂತಲೂ ಪ್ರಾರ್ಥಿಸುವಂಥ ತಂದೆ ತಾಯಿಯೇ ಆಶೀರ್ವಾದವಾದಂಥ ಪ್ಯಾರೆಂಟ್ಸ್ ಆಗಿರ್ತಾರೆ ತನ್ನ ಮಕ್ಕಳಿಗೆ. ಹಲ್ಲೆಲೂಯ. ಅವ್ರಿಗೆ ಸಮಯ ಇಲ್ಲ, ಅದಕ್ಕಾಗಿ ಅದಕ್ಕೋಸ್ಕರ ನಾನೇ ಸಾಕ್ಷಿಯನ್ನು ಹೇಳ್ತಾ ಇದ್ದೀನಿ. ಏಳು ತಿಂಗಳು ಗರ್ಭಿಣಿಯಾಗಿ ಈ ಮಗು ಹೊಟ್ಟೆಯಲ್ಲಿ ಏಳು ತಿಂಗಳು ಗರ್ಭಿಣಿಯಾಗಿದ್ದಾಗ ಈ ಟವರ್ ಸ್ಪೀಕರ್ಸ್ ನೋಡಿರ್ತೀರಲ್ಲ, ಉದ್ದಕ್ಕೆ ಇರ್ತದೆ ಸ್ಪೀಕರ್ಸ್, ಟವರ್ ಸ್ಪೀಕರ್ಸ್, ಭಾಳ ವೆಯ್ಟ್ ಇರ್ತದೆ, ಅದು ಮ್ಯಾಗ್ನೆಟ್ಸ್ ಎಲ್ಲ ಇರ್ತದೆ. ಏಳು ತಿಂಗಳು ಗರ್ಭಿಣಿಯಾಗಿದ್ದಾಗ ಸ್ಪೀಕರ್ನ ಯಾರೋ ಒಬ್ಬರು ಬೀರೋ ಮೇಲೆ ಇಟ್ಟಿದ್ದಾರೆ, ತಮ್ಮ ಅದನ್ನು ನೋಡಲಿಲ್ಲ. ಯಾರೊಬ್ಬರು ಪ್ರಾರ್ಥನೆಗೆ ಬಂದಿದಾಗ ಚಾಪೆ ಎತ್ಕೋಬೇಕು ಅಂತ ಹೇಳಿ ಚಾಪೆಯನ್ನು ಎಳೆದಾಗ ಮಗಳು ಕೆಳಗಡೆ ಮಳುಗಿದ್ದಳು. ಆ ಬೀರೋದಿಂದ ಎರಡು ಸ್ಪೀಕರ್ಸ್, ಉದ್ದಕ ಸ್ಪೀಕರ್ಸ್ ಕರೆಕ್ಟಾಗಿ ಆಕೆ ಹೊಟ್ಟೆ ಮೇಲೇನೆ ಬಿದ್ದೋಯ್ತು. ದೇವರ ವಾಕ್ಯವು ಹೇಳ್ತಾ ಐತೆ, ನೀತಿವಂತರಿಗೆ ಬರುವಂಥ ಕಷ್ಟಗಳು ಅನೇಕವಾಗಿದ್ದರೂ ಕರ್ತನು ಅವುಗಳ ಎಲ್ಲವುಗಳ ಒಳಗಿಂದ ಅವ್ರನ್ನ ಬಿಡಿಸ್ತಾನಂತ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಮಗು ಹೊಟ್ಟೆಯಲ್ಲಿ ಓಡಾಡುತ್ತಿತ್ತಂತ, ಶಿ ಕುಡ್ ಫೀಲ್ ದಟ್. ಅದು ಮಗು ಓಡಾಡ್ತಾ ಐತೆ. ಆ ಓಡಾಡ್ತಿರುವಾಗ ಕರೆಕ್ಟಾಗಿ ಮಗು ಓಡಾಡ್ತಿರುವ ಜಾಗದಲ್ಲಿ ಬಿದ್ದೋಯ್ತಂತೆ ಎಲ್ಲ ಸ್ಪೀಕರ್ಸ್. ಆಮೇಲೆ ಸ್ವಲ್ಪ ಸಮಯ ಮೂಮೆಂಟೇ ಇರಲಿಲ್ಲ, ಇಮ್ಮಿಡಿಯೇಟ್ ಆಗಿ ಗಂಡ ಹೆಂಡತಿ ಏನು ಮಾಡಿರ್ತಾರೆ, ನಾರ್ಮಲಿ ಎಲ್ಲ ವಿಶ್ವಾಸಿಗಳು ಕೊಂಚ ಕೊಡು, ಎಲ್ಲ ವಿಶ್ವಾಸಿಗಳು ಏನು ಮಾಡಿರ್ತಾರೆ, ಎತ್ಕೊಂಡು ಹಾಸ್ಪಿಟಲ್ಗೆ ಓಡೋಗಿರ್ತಾರೆ. ಆದರೆ ಇವರಿಬ್ಬರು ಏನು ಮಾಡಿದ್ರು ಗೊತ್ತಾ, ಅಲ್ಲೇ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದ್ರು. ಯಾವ ತೊಂದರೆ ಇಲ್ಲದೆ ಸುಖವಾಗಿ ಗಂಡು ಮಗುವನ್ನು ಪಡೆಯುವುದಕ್ಕೆ ಕರ್ತನ ಸಹಾಯ ಮಾಡಿದ. ಹಲ್ಲೆಲೂಯ. ನಾನು ನೋಡಿದೆ ಮಂಡೆ ಗಿಂಡೆ ಎಲ್ಲಾದರೂ ಓಪನ್ ಈಪನ್ ಆಗಿದೆಯಾ ಅಂತ ಹೇಳಿ, ಕ್ಲಿಯರ್ ಆಗಿದೆ. ಹಲ್ಲೆಲೂಯ. ಇಸ್ರಾಯೇಲರನ್ನ ಕಾಯುವ ಮಾತನ್ನು ತೂಕಡಿಸುವುದಿಲ್ಲ, ನಿದ್ರಿಸುವುದೇ ಇಲ್ಲ. ಹಲ್ಲೆಲೂಯ. ನೀವು ಕೇಳ್ಬೋದು, ಹಾಗಾದರೆ ಮೊದಲನೇ ಮಗು ಯಾಕೆ ಸತ್ತೋಯ್ತು ಅಂತ ಹೇಳಿ. ಅದಕ್ಕೆ ಕಾರಣ ನಾವು ಹೇಳಕ್ಕಾಗಲ್ಲ. ಆದರೆ ಆ ಮಗು ಸತ್ತ ನಂತರ, ಅಂದರೆ ಆ ಒಂದು ಮಿಸ್ಕ್ಯಾರಿಂಗ್ ಆದ ನಂತರ ನಿಜವಾದ ರಕ್ಷಣೆಯ ಜೀವಿತವನ್ನು ಈ ಮಗನು ಕಂಡುಕೊಂಡಿತ್ತು. ಹಲ್ಲೆಲೂಯ. ದೇವರು ಎಲ್ಲವನ್ನ ಸರಿಯಾಗಿ ಮಾಡುವಾತನಾಗಿರುತ್ತಾನೆ. ಹಲ್ಲೆಲೂಯ. ಈ ಮಗುವಿಗೆ ಹೆಸರಿಡಬೇಕಂತ ಹೇಳಿ ನನ್ನ ಕೇಳಿಕೊಂಡ್ರು. ನಾನು ಹೇಳಿದೆ ನೀವೇ ಒಂದು ಹೆಸರು ಹೇಳಿಬಿಟ್ರೆ ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ. ಇಲ್ಲ ಇಲ್ಲ, ನೀವು ಪ್ರಾರ್ಥನೆ ಮಾಡಿ ಇಡಬೇಕು, ನಮ್ಮ ಮೈಂಡಲ್ಲಿ ಏನೂ ಇಲ್ಲ ಅಂತ ಹೇಳಿದರು. ಸರ್, ನಾನು ಪ್ರಾರ್ಥನೆ ಮಾಡಿದ ಕರ್ತನು ಸ್ಪಷ್ಟವಾಗಿ ಹೇಳಿದಂಥ ಹೆಸರು ಏನಂದರೆ ಸ್ಟೀಫನ್ ಜಾಬೇಸ್ ಎಂಬುದಾಗಿ. ಹಲ್ಲೆಲೂಯ. ಸ್ಟೀಫನ್ ಜಾಬೇಸ್, ಸ್ಟೀಫನ್ ಮತ್ತು ಯಾಪೇಸ, ಕರ್ತನಿಚ್ಛೆಯವಾಗಲು. ಯಾಪೇಸ ಇಸ್ ಅ ಮ್ಯಾನ್ ಆಫ್ ಪ್ರೇಯರ್, ಸ್ಟೀಫನ್ ಇಸ್ ಅ ಮ್ಯಾನ್ ಆಫ್ ಫೈತ್. ಹಲ್ಲೆಲೂಯ. ಸ್ಟೀಫನು ವಿಶ್ವಾಸದಲ್ಲಿ ನಾಯಕ, ಯಾಬೇಸನು ಪ್ರಾರ್ಥನೆಯಲ್ಲಿ ನಾಯಕ. ಈ ಮಗು ವಿಶ್ವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ತುಂಬಿರುವಂಥ ಮಗುವಾಗಿರಲಿ. ಹಲ್ಲೆಲೂಯ.